ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ ಜನವರಿ 1 ಮತ್ತು ಜನವರಿ 2 ಪ್ರಚಲಿತ ಘಟನೆಗಳಿಗೆ ನಿಮಗೆ ಸ್ವಾಗತ. ಇಂದಿನಿಂದ ಕಂಟಿನ್ಯೂಸ್ ಆಗಿ ನಿಮಗೆ ಪ್ರಚಲಿತ ಘಟನೆಗಳ ಕ್ಲಾಸಸ್ಗಳನ್ನು ಅಥವಾ ತರಗತಿಗಳನ್ನು ಕಂಟಿನ್ಯೂಸ್ ಆಗಿ ನಾವು ಕೊಡ್ತಾ ಹೋಗ್ತೇವೆ. ಅದಕ್ಕಾಗಿ ಯಾವುದೇ ಆದಂಥ ಒಂದು ವರಿ ಬೇಡ. ನಾವು ಈಗಾಗಲೇ ಡಿಸೆಂಬರ್ ತಿಂಗಳ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನಾವು ಇತ್ತೀಚೆಗೆ ಕೊಡ್ತಾ ಹೋಗಿದ್ವಿ. ಸ್ವಲ್ಪ ಇಲ್ಲಿ ಮಧ್ಯದಲ್ಲಿ ಬ್ರೇಕ್ ಆಗಿತ್ತು, ಅದಕ್ಕೆ ಇಲ್ಲಿ ಕ್ಷಮೆ ಇರಲಿ. ಇನ್ನು ಮುಂದೆ ಜನವರಿಯಿಂದ ಸಂಪೂರ್ಣವಾಗಿ ನಿಮಗೆ ಜನವರಿ 2024 ಡಿಸೆಂಬರ್ 2024 ಪ್ರತಿದಿನ ಕರೆಂಟ್ ಅಫೇರ್ಸ್ ಸಿಗ್ತಾ ಹೋಗ್ತದೆ. ಅದರ ಬಗ್ಗೆ ವರಿ ಬೇಡ, ಕಂಟಿನ್ಯೂಸ್ ಆಗಿ ನೀವು ನೋಡ್ಕೊಳ್ತಾ ಹೋಗಿ. ಓಕೆ, ಬನ್ನಿ ಇವತ್ತಿನ ಒಂದು ಮೊದಲನೇ ಒಂದು ಆರ್ಟಿಕಲನ್ನು ಈಗ ನೋಡೋಣ. ನೋಡಿ, ಏನಪ್ಪ ಆರ್ಟಿಕಲ್ ಅಂತ ಅಂದರೆ, ಜನವರಿ 1 ಜಾಗತಿಕ ಕುಟುಂಬ ದಿನ ಅಂತ ಇದೆ. ಜಾಗತಿಕ ಕುಟುಂಬ ದಿನ, ಗ್ಲೋಬಲ್ ಫ್ಯಾಮಿಲಿ ಡೇ ಅಂತಲೂ ಕೂಡ ನಾವು ಕರಿತೇವೆ. ಎವ್ರಿ ಜನವರಿ 1 ಈಸ್ ಸೆಲೆಬ್ರೇಟೆಡ್ ಆ್ಯಸ್ ಗ್ಲೋಬಲ್ ಫ್ಯಾಮಿಲಿ ಡೇ. ಪ್ರತಿ ವರ್ಷದ ಮೊದಲ ದಿನದಂದು ಆಚರಿಸಲಾಗ್ತಕ್ಕಂತಹ ಜಾಗತಿಕ ಕುಟುಂಬ ದಿನವು ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳು ಮತ್ತು ಧರ್ಮಗಳ ನಡುವೆ ವಿಶ್ವಶಾಂತಿಯನ್ನು ಉತ್ತೇಜನ ಮಾಡಲು ಸಮರ್ಪಿತ ಇಲ್ಲಿ ಆಗಿರ್ತಕ್ಕಂಥದ್ದು. ಜಗತ್ತು ವಿಭಿನ್ನ ಸಂಸ್ಕೃತಿಗಳಿಂದ ತುಂಬಿದ್ರೂ ಕೂಡ ಎಲ್ಲ ಸಂಸ್ಕೃತಿಗಳು ಸಾಮರಸ್ಯದಿಂದ ಅಸ್ತಿತ್ವ ಕೈಗೊಳ್ಳಬೇಕಂತ ಇಲ್ಲಿ ಜಾಗತಿಕ ಕುಟುಂಬ ದಿನವನ್ನು ನಾವು ಆಚರಣೆಯನ್ನು ಪ್ರತಿ ವರ್ಷ ಇಲ್ಲಿ ಮಾಡ್ತೇವೆ. ಅದೇ ರೀತಿ ಇವತ್ತಿನ ಒಂದು ಏನು ಮಾಹಿತಿ ನೋಡೋದಾದರೆ, ಜನವರಿ 2 ಒಂದು ವಿಶೇಷ ಏನಪ್ಪ ಅಂತ ಅಂದರೆ, ವರ್ಲ್ಡ್ ಇಂಟ್ರೋವರ್ಟ್ ಡೇ ಅಂತ ಕರಿತೇವೆ. ಇದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಬೇಕು. ವರ್ಲ್ಡ್ ಇಂಟ್ರೋವರ್ಟ್ ಡೇ ಅಂತ ನಾವು ಜನವರಿ 2 ನಾವು ಕರಿತೇವೆ. ವಿಶ್ವ ಅಂತರ್ಮುಖಿ ದಿನ ಅಂತ, ವಿಶ್ವ ಅಂತರ್ಮುಖಿ ದಿನವನ್ನು ಪ್ರತಿ ವರ್ಷ ಜನವರಿ 2 ನಾವು ಆಚರಣೆಯನ್ನು ಮಾಡ್ತಾ ಹೋಗ್ತೇವೆ. ಅದರ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಿರಲಿ. ಇಂದು ವಿಶ್ವ ಅಂತರ್ಮುಖಿ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೇವೆ. ಅಂತರ್ಮುಖಿಗಳಿಗೆ ಅಗತ್ಯವಿರತಕ್ಕಂತಹ ಒಂದು ಸಮಯ ಮತ್ತು ಸ್ಥಳವನ್ನು ನೀಡುವ ಮೂಲಕ ಅವರನ್ನು ಗೌರವಿಸಲು ಈ ಒಂದು ದಿನವನ್ನು ಮೀಸಲು ಇಡಲಾಗಿದೆ. ಶಾಂತ ಕಡಿಮೆ ಒಂದು ಪ್ರಚೋದಕ ಪರಿಸರವನ್ನು ಬಯಸುವ ವ್ಯಕ್ತಿವೇ ಅಂತ ಇಲ್ಲಿ ಅಂತರ್ಮುಖಿ ಆಗಿರ್ತದೆ. ಅಂತರ್ಮುಖಿಗಳು ಮತ್ತು ಇಲ್ಲಿ ಬಹಿರ್ಮುಖಿಗಳ ಒಂದು ಮಿದುಳುಗಳು ಡೋಪಮೈನ್ ಪ್ರತಿಕ್ರಿಯಿಸುವ ಒಂದು ವಿಧಾನ ಇಲ್ಲಿ ವಿಭಿನ್ನ ಆಗಿರ್ತದೆ. ಸ್ವಿಸ್ ಮನೋವೈದ್ಯ ಕಾರ್ಲ್ ಗುಸ್ತಾವ್ ಜಂಗ್ ಅವರನ್ನು ತಮ್ಮ ಒಂದು ಸೈಕಾಲಜಿಕಲ್ ಟಿಪ್ಸ್ ಪುಸ್ತಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಂತರ್ಮುಖಿ ಅಥವಾ ಬಹಿರ್ಮುಖಿ ಎಂದು ವರ್ಗೀಕರಣ ಇಲ್ಲಿ ಮಾಡಬಹುದು ಅಂತ ಇಲ್ಲಿ ಪ್ರಸ್ತಾಪನೆ ಮಾಡಿದರು. ಓಕೆ, ಮುಂದಿನ ಆರ್ಟಿಕಲ್ ನೋಡಿ. ಉನ್ನತ ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿದ ದಿನ ಅಂತ. ಏನಪ್ಪ ಉನ್ನತ ಪ್ರಶಸ್ತಿಗಳು ಅಂತ ಅಂದರೆ, ಭಾರತ ರತ್ನ ಮತ್ತು ಪದ್ಮವಿಭೂಷಣ ಮತ್ತು ಪದ್ಮ ಪ್ರಶಸ್ತಿಗಳು ಏನಿದ್ದಾವೆ, ಆ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಏನಿದ್ದಾವೆ, ಅದನ್ನು ಜನವರಿ 2 1954 ಇಲ್ಲಿ ಬರ್ತಾ ಇದೆ. 1954 ಇದನ್ನು ಸ್ಥಾಪನೆಯನ್ನು ಮಾಡ್ಕೊಳ್ತಾ ಹೋಗಲಾಯಿತು. ಈ ಒಂದು ಪ್ರಶಸ್ತಿಯನ್ನು ಜನಾಂಗ, ಉದ್ಯೋಗ, ಸ್ಥಾನ ಅಥವಾ ಲಿಂಗದ ಒಂದು ವ್ಯತ್ಯಾಸವಿಲ್ಲದೆ ಅಸಾಧಾರಣ ಸೇವೆ, ಉನ್ನತ ಕ್ರಮದ ಕಾರ್ಯಕ್ಷಮತೆ ಇದನ್ನು ಗುರುತಿಸಿ ಇಲ್ಲಿ ನೀಡಲಾಗ್ತದೆ. ಈ ಪ್ರಶಸ್ತಿಯು ಮೂಲತಃ ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ, ಸಾರ್ವಜನಿಕ ಒಂದು ಸೇವೆಗಳಲ್ಲಿ ಸಾಧನೆಗಳಿಗೆ ಇಲ್ಲಿ ಸೀಮಿತವಾಗಿದ್ದು, ಆದರೆ ಸರ್ಕಾರವು ಡಿಸೆಂಬರ್ 2011 ಮಾನವ ಪ್ರಯತ್ನದ ಒಂದು ಯಾವುದೇ ಕ್ಷೇತ್ರವನ್ನು ಸೇರಿಸಲು ಇಲ್ಲಿ ಮಾನದಂಡವನ್ನು ವಿಸ್ತರಣೆ ಮಾಡಿತು. ಅದೇ ರೀತಿ ಪದ್ಮವಿಭೂಷಣ ನೋಡೋದಾದರೆ, ಈಗ ಆಗಲಿಂದ ಹೇಳಿದ್ದು ನಾವು ಭಾರತ ರತ್ನ ಹೇಳಿದ್ದೇವೆ. ಪದ್ಮವಿಭೂಷಣ ನೋಡಿ, 2020 ಹೊತ್ತಿಗೆ 17 ಮರಣೋತ್ತರ ಒಂದು ಮತ್ತು 21 ನಾಗರಿಕರಲ್ಲ ಒಂದು ಸೇರಿದಂತೆ 314 ಒಂದು ವ್ಯಕ್ತಿಗಳಿಗೆ ಈ ಒಂದು ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರತಿ ವರ್ಷ May 1 ಮತ್ತು September 15 ಈ ಒಂದು ಪ್ರಶಸ್ತಿಗಾಗಿ ಶಿಫಾರಸುಗಳನ್ನು ಇಲ್ಲಿ ಪದ್ಮ ಪ್ರಶಸ್ತಿಗಳ ಒಂದು ಸಮಿತಿಗೆ ಇಲ್ಲಿ ಸಲ್ಲಿಸಲಾಗ್ತದೆ. ಇದನ್ನು ಭಾರತದ ಪ್ರಧಾನಮಂತ್ರಿಯವರು ರಚನೆಯನ್ನು ಇಲ್ಲಿ ಮಾಡಿರ್ತಾರೆ. ಓಕೆ, ಇಷ್ಟೆಲ್ಲೂ ಕೂಡ ಮಾಹಿತಿ ನಿಮಗೆ ಗೊತ್ತಿರಲಿ. ಪ್ರತಿದಿನ ಒಂದು ಪ್ರಶ್ನೆ ಇರ್ತದೆ, ಅದೇ ರೀತಿ ಇವತ್ತಿನ ಒಂದು ಪ್ರಶ್ನೆ ನೋಡೋದಾದರೆ, ಯಾವ ನಗರವನ್ನು ಛತ್ರಪತಿ ಸಂಭಾಜಿ ನಗರ ಅಂತ ಇಲ್ಲಿ ಮರುನಾಮಕರಣ ಮಾಡಲಾಗಿದೆ ಅಂತ. ಶನಿ ಸಿಗ್ನಾಪುರ್, ಮಹಾಬಳೇಶ್ವರ್, ಔರಂಗಾಬಾದ್, ನಾಸಿಕ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಔರಂಗಾಬಾದನ್ನು ಇಲ್ಲಿ ಮತ್ತೊಂದು ಬಾರಿಗೆ ಇಲ್ಲಿ ಛತ್ರಪತಿ ಸಂಭಾಜಿ ನಗರ ಅಂತ ಇಲ್ಲಿ ಹೆಸರನ್ನು ಇಟ್ಟಿದ್ದಾರೆ. ಓಕೆ, ಮುಂದಿನ ಆರ್ಟಿಕಲ್ ನೋಡಿ. ಸಮಾಧಿಯಲ್ಲಿ QR ಕೋಡ್ ಅಂತ ಇದೆ ನೋಡಿ. ಇಲ್ಲಿ ನೈಋತ್ಯ ಒಂದು ಚೀನಾದ ಥೀಮ್ ಪಾರ್ಕ್ನಲ್ಲಿ ಇರತಕ್ಕಂತಹ ಸಮಾಧಿಗಳ ಮೇಲೆ QR ಕೋಡನ್ನು ಲಗತ್ತಿಸಲಾಗಿದೆ. ಇಲ್ಲಿಗೆ ಭೇಟಿ ನೀಡುವವರು ಇದು ಯಾರ ಸಮಾಧಿ ಎಂದು ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಸಾಕು. ಅವರು ಮಾಹಿತಿಗಳನ್ನು, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು, ಅವರು ಯಾರು ಸತ್ತಿದ್ದಾರೆ, ಅಲ್ಲಿ ಯಾರಿದ್ದಾರೆ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು, ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಇಲ್ಲಿ ಕೊಡಲಾಗಿದೆ. ರಿಕ್ಟರ್ ಮಾಪಕ ಅಂತಿದೆ ನೋಡಿ. ಇತ್ತೀಚೆಗೆ ಜಪಾನ್ನಲ್ಲಿ, ಅಂದರೆ ಎಲ್ಲರಿಗೂ ಕೂಡ ನಿಮಗೆ ಗೊತ್ತಾಗ್ತದೆ, ಜಪಾನ್ನಲ್ಲಿ ನಿನ್ನೆ ಇಲ್ಲಿ ಭೂಕಂಪ ನಡೆದಿದೆ. ಈ ಒಂದು ಭೂಕಂಪಕ್ಕೆ ಸಂಬಂಧ ಹೊಂದಿದಂತೆ ಅಳಿತಕ್ಕಂಥ ಒಂದು ಮಾಪನ ಯಾವುದಪ್ಪ ಅಂತಂದರೆ ರಿಕ್ಟರ್ ಮಾಪನ ಅಂತ ಕರಿತೇವೆ. ಭೂಕಂಪದ ತೀವ್ರತೆ ಅಥವಾ ಇಂಟೆನ್ಸಿಟಿ ಇದನ್ನು ರಿಕ್ಟರ್ ಮಾಪಕ ಇಲ್ಲಿ ಅಳಿತಿದೆ.
ಇದನ್ನು ಅಳೆಯುವ ಮಾಪಕವೇ ರಿಕ್ಟರ್ ಮಾಪನ ಅಂತ ಕರಿತೇವೆ. ಭೂಕಂಪವನ್ನು ಪತ್ತೆ ಹಚ್ಚಲು ಮತ್ತು ದಾಖಲು ಮಾಡಲು ಬಳಸುವ ಸಾಧನ ಸಿಸ್ಮೋಗ್ರಾಫ್ ಅಂತ ಕರಿತೇವೆ. ಅದೇ ಏನಾದರೂ ಚಾರ್ಲ್ಸ್ ರಿಕ್ಟರ್ ಅವರು 1935 ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ರಿಕ್ಟರ್ ಮಾಪಕ ಏನಿದೆ, ಭೂಕಂಪದ ಸಮಯದಲ್ಲಿ ಬಿಡುಗಡೆಯಾದ ಶಕ್ತಿಯ ಒಂದು ಅಗಾಧತೆಯನ್ನು ಇಲ್ಲಿ ತಿಳಿಸ್ತದೆ. ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ, ಇಲ್ಲಿಂದ ಪಕ್ಕ ಪ್ರಶ್ನೆ ಬರ್ತದೆ. ಇದರ ಒಂದು ತೀವ್ರತೆ ಏನಿದೆ, ಇದು 0 to 10 ತನಕ ಇರ್ತದೆ. ಇಲ್ಲಿ 4 ಹಾಗೂ ಅದಕ್ಕಿಂತ ಕಡಿಮೆಯ ಒಂದು ಕಂಪನವನ್ನು ಕೆಲವೊಮ್ಮೆ ಅನುಭವಕ್ಕೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾರೆ. 4 to 4.9 ಒಂದು ಕಂಪನ ಒಂದು ಏನಿದೆ ಅದು ಲಘು ಹಾನಿ ಮಾಡ್ತದೆ. ಮತ್ತು ಅದೇ ರೀತಿ 5 ಮೇಲ್ಪಟ್ಟ ಒಂದು ಕಂಪನಗಳು ಏನಿರ್ತವೆ, ಗಂಭೀರತೆ ಮತ್ತು ಹಾನಿ ಪ್ರಮಾಣವು ಕೂಡ ಜಾಸ್ತಿ ಆಗಿರ್ತದೆ. ಇತಿಹಾಸದಲ್ಲಿ ಅತಿ ಹೆಚ್ಚು ಅಂದರೆ ತೀವ್ರತೆಯಲ್ಲಿ 9.5 ತೀವ್ರತೆಯ ಒಂದು ಭೂಕಂಪ 1960 ಇಲ್ಲಿ ಚೈಲ್ನಲ್ಲಿ, ಚೈಲ್ ಅಂತ ಅಂದರೆ ಎಲ್ಲಿದೆ ಅಂತ ಅಂದರೆ ದಕ್ಷಿಣ ಒಂದು ಅಮೇರಿಕಾದ ಒಂದು ಏನು ಪಶ್ಚಿಮ ಭಾಗದಲ್ಲಿ ಚೈಲ್ ಡೀಲಿ ಇರತಕ್ಕಂಥದ್ದು ಇದರಲ್ಲಿ ದಾಖಲೆ ಮಾಡಲಾಗಿತ್ತು. ಮೆದುಳಿಗೊಂದು ಸುತ್ತು ಅಂತ ಇದೆ. ತಲೆದಂಡ ಮತ್ತು ನಾಗಮಂಡಲ ನಾಟಕವನ್ನು ಬರೆದವರು ಗಿರೀಶ್ ಕಾರ್ನಾಡ್ ಅವರು ಆಗಿರ್ತಾರೆ. ದುರ್ಗಾದಾಸವನ್ನು ಕಯ್ಯಾರ ಕಿಗ್ನಿಣ ರೈ ಅನಸೂಯ ಅವರು ಇಲ್ಲಿ ತ್ರಿವೇಣಿಯನ್ನು ಬರೆದಿರ್ತಾರೆ. ನಾವು ದಿನನಿತ್ಯ ಬಳಸುವ ಇನಾಮು ಪದದ ಒಂದು ಮೂಲ ಅರೇಬಿಕ್ ಭಾಷೆ ಆಗಿರ್ತದೆ. ಪದ್ಯಗಳನ್ನು ಓದುವಾಗ ಕೆಲವು ನಿಯಮಿತ ಸ್ಥಾನಗಳಲ್ಲಿ ಅರ್ಥ ಕೆಡದಂತೆ ನಿಲ್ಲಿಸಿ ಕೇಳುಗರಿಗೆ ಅರ್ಥವಾಗುವಂತೆ ಹೇಳುವ ಒಂದು ಕ್ರಮಕ್ಕೆ ಛಂದಸ್ಸಿನಲ್ಲಿ ಏನೆಂದು ಕರೀತಾರೆ ಅಂತಂದರೆ ಯತಿ ಅಂತ ಇಲ್ಲಿ ಕರೀತಾರೆ. ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಭಾಮಿನಿ ಷಟ್ಪದಿಯಲ್ಲಿ ಇದು ಇರತಕ್ಕಂಥದ್ದು. ಕನ್ನಡ ಸಾಹಿತ್ಯಕ್ಕೆ ಪ್ರಥಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಯಾರಪ್ಪ ಅಂತಂದರೆ ಕೃತಿ ಇಲ್ಲಿ ರಾಮಾಯಣ ದರ್ಶನವಾಗಿರ್ತದೆ, ಕುವೆಂಪು ಅವರು ಆಗಿರ್ತದೆ. ರಂಗನ ಮದುವೆ ಶೇಷಮ್ಮ ಎಂಬತಕ್ಕಂಥ ಒಂದು ಮಾತುಗಾರ ರಾಮಣ್ಣ ಈ ಒಂದು ಕೃತಿಯನ್ನು ಬರೆದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್. ಕಂದ್ಯ ಪದ್ಯದಲ್ಲಿ ಒಟ್ಟು 64 ಮಾತ್ರೆಗಳು ಇಲ್ಲಿ ಇರ್ತವೆ. ಭರತೇಶ ವೈಭವ ಬರೆದ ಶೃಂಗಾರ ಕವಿ ಇಲ್ಲಿ ರತ್ನಾಕರ ವರ್ಣೆಯಾಗಿರ್ತಾನೆ. ಖ್ಯಾತ ಕರ್ನಾಟಕದಲ್ಲಿ ಮುಖ್ಯವಾಗಿ 6 ವೃತ್ತಗಳು ಇಲ್ಲಿ ಇರ್ತವೆ. ಸಾಂಗತ್ಯದಲ್ಲಿ ಎಷ್ಟು ಸಾಲು ಅಥವಾ ಪಾದಗಳು ಇರ್ತವೆ ಅಂತಂದರೆ 4 ಇಲ್ಲಿ ಇರ್ತದೆ. ಸಾಮಾನ್ಯ ವಾಕ್ಯದಿಂದ ವಿಶೇಷ ವಾಕ್ಯವನ್ನು ಅಥವಾ ವಿಶೇಷ ವಾಕ್ಯದಿಂದ ಸಾಮಾನ್ಯ ವಾಕ್ಯವನ್ನು ಸಮರ್ಥನೆ ಮಾಡಿದರೆ ಅದು ಅರ್ಥಾಂತನ್ಯಾಸಾಲಂಕಾರ ಅಂತ ಇಲ್ಲಿ ಆಗಿರ್ತದೆ. ಇವೆಲ್ಲವೂ ಕೂಡ ಇವತ್ತಿನ ಒಂದು ಪ್ರಶ್ನೆಗಳು ಏನಿದ್ದಾವೆ, ಕರ್ನಾಟಕ ಅಥವಾ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಿದ್ದಾವೆ. ಇತ್ತೀಚೆಗೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದರು. ಅದಕ್ಕಾಗಿ ಇದನ್ನು ಕೂಡ ನಾನು ತೆಗೆದುಕೊಂಡು ಬಂದಿದ್ದೇನೆ, ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಮುಂದಿನ ಆರ್ಟಿಕಲ್ ಈಗ ನೋಡೋಣ. ನೋಡಿ, ಮೇನ್ ಆರ್ಟಿಕಲನ್ನು ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಪ್ರಾಣಿಗಳ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳು ಇಂತವೆ. ಇವೆಲ್ಲವೂ ಕೂಡ PDFಗಳು ನಮ್ಮ ಒಂದು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿರ್ತದೆ. ಎಲ್ಲರೂ ಕೂಡ ಟೆಲಿಗ್ರಾಮ್ನ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಎಲ್ರಿಗೂ ಕೂಡ ಟೆಲಿಗ್ರಾಮ್ ಲಿಂಕ್ ಇರ್ತದೆ. ಈ ಒಂದು PDFನ್ನು ನಿಮಗೆ ಅಲ್ಲಿ ನಿಮಗೆ ಪ್ರೊವೈಡನ್ನು ಮಾಡಿರ್ತೇವೆ. 2023 ಮಹಿಳೆಯರ ಒಂದು ವಿರುದ್ಧದ ಅಪರಾಧದ ಕುರಿತು ಅತ್ಯಧಿಕ ದೂರು ಸ್ವೀಕಾರ ಮಾಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. NCW ಅಂತ, ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಅಂತ ಇದೆ. ಇದು ರಾಷ್ಟ್ರೀಯ ಮಹಿಳಾ ಆಯೋಗ ಅಥವಾ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಕಳೆದ ವರ್ಷ ಮಹಿಳೆಯರ ಒಂದು ವಿರುದ್ಧ 28,811 ದೂರುಗಳನ್ನು ಇಲ್ಲಿ ದಾಖಲೆ ಮಾಡಿಕೊಂಡಿದೆ. ಇವುಗಳಲ್ಲಿ ಉತ್ತರ ಪ್ರದೇಶ ಇಲ್ಲಿ ಅತ್ಯಧಿಕ ಒಂದು ಸ್ಥಾನದಲ್ಲಿ ಇರತಕ್ಕಂಥದ್ದು. ಕರ್ನಾಟಕದಿಂದ 501 ದೂರುಗಳು ಇಲ್ಲಿ ಬಂದಿದ್ದಾವೆ. ಇಷ್ಟು ಮಾತ್ರ ನೆನಪಿಟ್ಕೊಳ್ಳಿ, ಇನ್ನು ಬಿಟ್ಟು ಏನು ಕೂಡ ಅದರಲ್ಲಿ ಆರ್ಟಿಕಲಲ್ಲಿ ಇಲ್ಲ. ಹಸುಗಳಲ್ಲಿ ಏಡ್ಸ್ ಪ್ರತಿರೋಧಕ ಇಲ್ಲಿ ಹೆಚ್ಚು ಅಂತ ಇದೆ. ಆಂಟಿಬಾಡಿ ಡಿಸ್ಕವರಿ ಡೆವಲಪ್ಮೆಂಟ್ ಅಟ್ ದ ಇಂಟರ್ನ್ಯಾಷನಲ್ ಏಡ್ಸ್ ವ್ಯಾಕ್ಸಿನ್ ಇನಿಷಿಯೇಟಿವ್ ನಿರ್ದೇಶನ ಮತ್ತು ಏಡ್ಸ್ ತಜ್ಞರಾದ ಒಂದು ಲೇಖಕ ಡೇವಿನ್ ಸೋಕ್ ಇದುವರೆಗೆ HIV ಕುರಿತಂತೆ ನಡೆಸಿದ ಒಂದು ಮಾನವ ಮತ್ತು ಪ್ರಾಣಿಗಳ ಮೇಲಿನ ಅಧ್ಯಯನಗಳ ಪ್ರಯೋಗಗಳು ಇಲ್ಲಿ ಭಾಗಶಃ ಇಲ್ಲಿ ವಿಫಲ ಆಗಿದ್ದಾವೆ. ಆದರೆ ಹಸುಗಳ ಮೇಲಿನ ಒಂದು ಇತ್ತೀಚೆಗೆ ನಡೆಸಿದ ಒಂದು ಪ್ರಯೋಗದ ಒಂದು ಧನಾತ್ಮಕ ಒಂದು ಫಲಿತಾಂಶ ನೀಡಿದ್ದು, ಹಸುವನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರಾಣಿಗಳಿಂದ ಇಂತಹ ಒಂದು ಪ್ರತಿರೋಧಕಗಳನ್ನು ತಯಾರಿಸಲು ಇಲ್ಲಿ ಸಾಧ್ಯ ಇಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. 2 ಮಾರ್ಗರೆಟ್ ಉತ್ತರಾಧಿಕಾರಿ ಮಗ ಫ್ರೆಡರಿಕ್ ಡೆನ್ಮಾರ್ಕ್ನ ರಾಣಿ ನಿವೃತ್ತಿ ಘೋಷಣೆ ಅಂತ. ಕೂಪನ್ಹೇಗನ್ನಲ್ಲಿ ಡೆನ್ಮಾರ್ಕ್ನ ಒಂದು ರಾಣಿ 2 ಮಾರ್ಗರೆಟ್ ಅವರು ತಮ್ಮ ಸ್ಥಾನವನ್ನು ತೊರೆಯುವುದಾಗಿ ಘೋಷಣೆ ಇಲ್ಲಿ ಮಾಡಿಕೊಂಡಿದ್ದಾರೆ. ಹೊಸ ವರ್ಷದ ಪ್ರಯುಕ್ತ December 31 ರಾತ್ರಿ ನ್ಯಾಷನಲ್ ಡೇ ಆಚರಣೆ ಸಮಯ ಈ ಒಂದು ದೇಶದಲ್ಲಿ ಇದನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ. ಕೊಹ್ಲಿಗೆ ಪ್ಯೂಬಿಟಿ ಅಥ್ಲೀಟ್ ಪ್ರಶಸ್ತಿ ಅಂತ. ನೋಡಿ, ಕೊಹ್ಲಿಗೆ ಪ್ಯೂಬಿಟಿ ಅಥ್ಲೀಟ್ ಪ್ರಶಸ್ತಿಯನ್ನು ಇಲ್ಲಿ ನೀಡಲಾಗಿದ್ದಾರೆ. ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಅವರು 2023 ವರ್ಷದ ಪ್ಯೂಬಿಟಿ ಅಥ್ಲೀಟ್ ಪ್ರಶಸ್ತಿಗೆ ಭಾಜನರು ಆಗಿರ್ತಾರೆ. ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆ ಬರ್ತದೆ. 2023 ವರ್ಷದ ಪ್ಯೂಬಿಟಿ ಅಥ್ಲೀಟ್ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತ ಅಂದರೆ ವಿರಾಟ್ ಕೊಹ್ಲಿ ಅವರಿಗೆ ಸಿಕ್ಕಿದೆ. ಅಂತಿಮ ಸುತ್ತಿನ ಒಂದು ಮತ ಎಣಿಕೆಯಲ್ಲಿ ಫುಟ್ಬಾಲ್ ಲೆಜೆಂಡ್ ಲಿಯೋನೆಲ್ ಮೆಸ್ಸಿ ಅವರನ್ನು ಸೋಲಿಸಿ
78 22 ಸೋಲಿಸಿ ವಿರಾಟ್ ಕೊಹ್ಲಿಯಲ್ಲಿ ಗೆದ್ದಿದ್ದಾರೆ. ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಪ್ಯೂಬಿಟಿ ಸ್ಪೋರ್ಟ್ಸ್ ನಡೆಸಿದ ಅತಿ ಜನಪ್ರಿಯ ಅಥ್ಲೀಟ್ಗಳ ಪಟ್ಟಿಯಲ್ಲಿ ಇಲ್ಲಿ ಏನು ನೊವಾಕ್ ಜೋಕೋವಿಕ್, ಪ್ಯಾಟ್ ಕಮಿನ್ಸ್, ಲೆಬ್ರಾನ್ ಜೇಮ್ಸ್, ಎರ್ಲೆಂಡ್ ಹಾಲೆಂಡ್, ಕ್ರಿಸ್ಟಿಯಾನೋ ರೊನಾಲ್ಡೋ ಮತ್ತು ಮ್ಯಾಕ್ಸ್ ವರ್ಸ್ಟಾಪೆನ್ ಸೇರಿದಂತೆ 16 ಅಥ್ಲೀಟ್ಗಳು ಆನ್ಲೈನ್ ಮತದಾನಕ್ಕಾಗಿ ನಾಕೌಟ್ ಸೆಟಪ್ನಲ್ಲಿ ಪರಸ್ಪರ ಒಂದು ವಿರುದ್ಧ ಇಲ್ಲಿ ಸ್ಪರ್ಧೆ ಮಾಡಿದರು. ಮುಂದಿನ ಆರ್ಟಿಕಲ್ ನೋಡೋಣ. ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಯೂನುಸ್ಗೆ ಸಜೆ ಅಂತ ಕೊಟ್ಟಿದ್ದಾರೆ. ನೋಬೆಲ್ ಶಾಂತಿ ಪ್ರಶಸ್ತಿ ಒಂದು ಪುರಸ್ಕೃತರಾಗಿರ್ತಕ್ಕಂಥ ಒಂದು ಮೊಹಮ್ಮದ್ ಯೂನುಸ್ ಅವರಿಗೆ ಕಾರ್ಮಿಕ ಕಾಯ್ದೆ ಉಲ್ಲಂಘಿಸಿದ ಒಂದು ಪ್ರಕರಣದಲ್ಲಿ ಇತ್ತೀಚೆಗೆ ಅವರನ್ನು ನ್ಯಾಯಾಲಯ ಒಂದು ದೋಷಿ ಮಾಡಿ ಇಲ್ಲಿ ತೀರ್ಪನ್ನು ಮಾಡಿದೆ. ಇದು ರಾಜಕೀಯ ದ್ವೇಷದ ಕ್ರಮ ಎಂದು ಇಲ್ಲಿ ಅವರ ಒಂದು ಬೆಂಬಲಿಗರು ಇಲ್ಲಿ ಪ್ರತಿಕ್ರಿಯೆಯಲ್ಲಿ ಮಾಡಿದ್ದಾರೆ. ಇಲ್ಲಿ ನೆಕ್ಸ್ಟು ಇನ್ನೊಂದು ಆರ್ಟಿಕಲ್ ಇದೆ ನೋಡಿ, ಇಲ್ಲಿ ಕಪ್ಪು ರಂಧ್ರದ ಒಂದು ಅಧ್ಯಯನ ಅಂತ ಇದೆ. ಅಂದರೆ ಕಪ್ಪು ರಂಧ್ರ ಅಂತ ಅಂದರೆ ಬ್ಲಾಕ್ ಹೋಲ್ ಅಂತ ಕರಿತೀವಿ. ಬ್ಲಾಕ್ ನೋಡಿ, ಇಲ್ಲಿ ಬ್ಲಾಕ್ ಹೋಲ್ ಅಂತ ಇದನ್ನು ಕರಿತೇವೆ. ಕಪ್ಪು ರಂಧ್ರದ ಒಂದು ಅಧ್ಯಯನ ಅಂತ. ಬಾಹ್ಯಾಕಾಶದ ಒಂದು ವಿಸ್ಮಯಗಳಲ್ಲಿ ಕಪ್ಪು ರಂಧ್ರ ಅಗ್ರಗಣ್ಯ ಬ್ಲಾಕ್ ಹೋಲ್ ಎಂದೇ ಪರಿಚಯವಾಗಿರ್ತಕ್ಕಂಥ ಇವು ಅಧ್ಯಯನ ಒಂದು ಸಾಕಷ್ಟು ಒಂದು ನಡೆದಿದ್ರು ಕೂಡ ಇಲ್ಲಿ ಅದರ ಕುರಿತ ಅರಿತಿದ್ದಕ್ಕಿಂತ ಇಲ್ಲಿ ತಿಳಿಯಬೇಕಾಗಿರತಕ್ಕಂಥದ್ದೇ ಹೆಚ್ಚು. ಅಂದರೆ ಬ್ಲಾಕ್ ಹೋಲ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ನಮಗೆ ದೊರೆತಿಲ್ಲ. ಅದಕ್ಕಾಗಿ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಈ ಒಂದು ರಾಕೆಟನ್ನು ನಮ್ಮ ಒಂದು ಏನು ಭಾರತದಿಂದ ನಾವು ಇದನ್ನು ಒಂದು ಉಪಗ್ರಹವನ್ನು ಹಾರಿಸಿದ್ದೇವೆ. ಎಕ್ಸರೇ ಪೋಲಾರಿಮೀಟರ್ ಎಂಬುದು ಹೆಸರಿನ ಈ ಒಂದು ಉಪಗ್ರಹವು ನಿನ್ನೆ ಶ್ರೀಹರಿಕೋಟದಿಂದ ಇಲ್ಲಿ ಗಗನಕ್ಕೆ ಇಲ್ಲಿ ನೆಗೆಯಿತು. ಕಪ್ಪು ರಂಧ್ರವು ಸೇರಿದಂತೆ ಬಾಹ್ಯಾಕಾಶದಲ್ಲಿ ಕಂಡುಬರುವ ಎಕ್ಸರೇ ಕಿರಣಗಳನ್ನು ತವರನ್ನು ಹುಡುಕುವ ಒಂದು ಪ್ರಯತ್ನವನ್ನು ಈ ಒಂದು ಉಪಗ್ರಹ ಇಲ್ಲಿ ನಡೆಸಲಿದೆ. ಇನ್ನು 3 ತಿಂಗಳುಗಳ ಒಂದು ಇಸ್ರೋ ಇನ್ನೊಂದು ಪ್ರಮುಖ ಉಪಗ್ರಹಗಳನ್ನು ಹಾರಿಸಲಿದ್ದು ಇದಕ್ಕೆ ನಾಸಾ ಮತ್ತು ಇತರ ಒಂದು ಸಂಸ್ಥೆಗಳೊಂದು ಸಹಯೋಗ ಇದೆ ಅಂತ ಇಲ್ಲಿ ಮಾಹಿತಿಗಳನ್ನು ಅವರು ಕೊಟ್ಟಿದ್ದಾರೆ. 2024 ಉಪಗ್ರಹ ಉಡಾವಣೆ ಅಂತ ಇದೆ. 2024 ಕನಿಷ್ಠ 12 ಗರಿಷ್ಠ 14 ಉಪಗ್ರಹಗಳನ್ನು ಇಲ್ಲಿ ಉಡಾವಣೆ ಮಾಡುವುದಾಗಿ ಭಾರತ ಬಾಹ್ಯಾಕಾಶ ಸಂಸ್ಥೆ ಇಲ್ಲಿ ಹೇಳಿದೆ. ಬಾಹ್ಯಾಕಾಶಕ್ಕೆ ಉಪಗ್ರಹಗಳನ್ನು ಇಲ್ಲಿ ಸಾಗಣೆ ಮಾಡುವ ವಾಹಕಗಳಾದ PSLV, GSLV, SSLV ಬಳಸಿಕೊಂಡು ಹೊಸ ವರ್ಷದಲ್ಲೂ ಇಲ್ಲಿ ಉಪಗ್ರಹಗಳನ್ನು ಉಡಾವಣೆ ಮಾಡುವ ಯೋಜನೆಗಳು ಹಾಕಿಕೊಳ್ಳಲಾಗಿದೆ ಎಂದು ಇಲ್ಲಿ ಇಸ್ರೋ ಅಧ್ಯಕ್ಷ SS ಸೋಮನಾಥ್ ಅವರು ಹೇಳಿಕೊಟ್ಟಿದ್ದಾರೆ. ನೋಡಿ, ಇಸ್ರೋ ಅಧ್ಯಕ್ಷರು ಪ್ರೆಸೆಂಟ್ ಯಾರಿದ್ದಾರೆ ಅಂತ ಇಲ್ಲಿ ಮುಂದೆ ಪ್ರಶ್ನೆ ಬರ್ಬೋದು. SS ಸೋಮನಾಥ್ ಅವರು ಇದ್ದಾರೆ. 2023 ಒಂದು Chandrayaan-3 Aditya L1 ಯೋಜನೆಗಳಲ್ಲಿ ಯಶಸ್ವಿಯಾಗಿರುವ ಇಸ್ರೋ 2024 ಮೊದಲನೇ ದಿನವೇ ಎಕ್ಸ್ಪೋಸ್ ಸ್ಯಾಟಲೈಟ್ ಉಪಗ್ರಹ ಉಡಾವಣೆ ಮಾಡಲಾಗಿದೆ. ಈ ಒಂದು ಯಶಸ್ಸು ವರ್ಷವಿಡೀ ಮುಂದುವರಿಯಲಿದೆ ಅಂತ ಇಲ್ಲಿ ಸೋಮನಾಥ್ ವಿಶ್ವಾಸ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗಳು ಆಗಿದ್ದವು. ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ನಿಮಗೆ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಅಥವಾ ನಿಮಗೆ ಏನು ಯೂಸ್ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಂದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರತಕ್ಕಂಥ ಒಂದು ವಿಡಿಯೋಗಳು ಏನಿರ್ತವೆ ಎಲ್ಲರಿಗೂ ಕೂಡ ಕಂಟಿನ್ಯೂಯಸ್ ಆಗಿ ನಿಮಗೆ ಹೆಲ್ಪ್ಫುಲ್ ಆಗಿರ್ತವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಒಂದು ಏನು ನಮ್ಮ ಒಂದು PDF ಇದೆ, ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೇವೆ, ಎಲ್ಲರೂ ಕೂಡ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ಹೆಚ್ಚಿನದಾಗಿ ಮಾಹಿತಿಗಳನ್ನು ಪಡ್ಕೋಬೋದು. ಓಕೆ, ವಿಡಿಯೋನ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.